रघुपति राघव राजा राम। महात्मा गांधीजी अवरु देशवन्न मध्य मुक्तवागि माडुव कनसु कंडिद्रु। अदे रीति मध्य प्रियर मनवोलिसि कुडितवन्न सह बिडिसिद्रु। ಅಂದು ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇಂದು ಅನೇಕ ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಹೀಗಾಗಿ ಗಾಂಧೀಜಿಯವರ ತತ್ವಾದರ್ಶಗಳು ಇಂದಿಗೂ ಜಾರಿಯಲ್ಲಿವೆ ಎನ್ನಬಹುದಾಗಿದೆ. ಅದರಂತೆ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರ ಪಟ್ಟಣದಲ್ಲಿ ಇಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಐಸಿ ಟ್ರಸ್ಟ್ ಮುದೋಳ ಹಾಗೂ ಅಖಿಲ ಕರ್ನಾಟಕ ಜಿಲ್ಲಾ ಜನ ಜಾಗೃತಿ ವೇದಿಕೆ ಬಾಗಲಕೋಟೆ ಇದರ ಸಹಯೋಗದಲ್ಲಿ ಶ್ರೀ ಪದ್ಮವಿಭೂಷಣ ಡಾ ವೀರೇಂದ್ರ ಹೆಗ್ಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಹೆಗ್ಡೆಯವರ ಕೃಪಾ ಆಶೀರ್ವಾದದೊಂದಿಗೆ ಗಾಂಧೀಜಿಯವರ 151ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಜರುಗಿತು. ಈ ಸಂಭ್ರಮಾಚರಣೆ ಪ್ರಯುಕ್ತ ದುಶ್ಚಟ ಮುಕ್ತ ಸಮಾಜ ನಿರ್ಮಾಣಕ್ಕಾಗಿ ಗಾಂಧಿ ಸ್ಮೃತಿ ಮತ್ತು ಮದ್ಯಪಾನ ಮುಕ್ತರಿಗೆ ಅಭಿನಂದನೆಗಳನ್ನು ಸಲ್ಲಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದರು. ಅದೆಷ್ಟೋ ಮದ್ಯಪ್ರಿಯರನ್ನ ಕರೆಸಿ ಮನ ಪರಿವರ್ತನೆಗೊಳಿಸಿ ಸುಖ ಸಂಸಾರಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಕಾರ್ಯಕ್ರಮದಲ್ಲಿ ಮಹಿಳೆಯರು ಭಾಗವಹಿಸಿ ಯಶಸ್ವಿಗೊಳಿಸಿದರು. ಮಾಲಿಕ್ಪುರದಲ್ಲಿ ಎರಡು ಶಿಬಿರವನ್ನು ಇದುವರೆಗೆ ಮಾಡಿದ್ದು. ಸುಮಾರು 220 ಮಂದಿಯಲ್ಲಿ ಸುಮಾರು 200 ಮಂದಿ ಬಿಟ್ಟಿದ್ದಾರೆ. ಅದರಲ್ಲಿ ಸುಮಾರು ಬಿಟ್ಟಂಥವರು ಇನ್ನೂ ಹೆಚ್ಚಿನ ಜನರನ್ನು ಬಿಡಿಸಿದ್ದಾರೆ. ಉದಾಹರಣೆಗೆ ನಮ್ಮ ಬೆಳಗಲ್ಲಿ ಇದು ಬೆಳಗಲ್ಲಿ ತಗೊಂಡ್ರೆ ಮುಗುಳುಕೋಡದಲ್ಲಿ ನಮ್ಮ ಸುರೇಶ್ ಹೇಳುವಂಥ ಸುಮಾರು 20 ಮಂದಿಗೆ ಬಿಡಿಸಿದ್ದಾರೆ. ಹೀಗೆ ನಮ್ಮೆಲ್ಲ ನವಜೀವನ ಸಮಿತಿ ಸದಸ್ಯರು ಅವರವರ ಸ್ನೇಹಿತರನ್ನು ಅವ್ರ ಕುಟುಂಬದವ್ರನ್ನ ತಮ್ಮ ಸ್ವಇಚ್ಛೆಯಿಂದ ಅವರಿಗೆ ತಮ್ಮಲ್ಲಾದಂಥ ಬದಲಾವಣೆಗಳನ್ನು ತಿಳಿಸಿ ಬಿಡಿಸಿದ್ದಾರೆ. ಹಾಗೆ ನಮ್ಮ ಸಂಘದ ಈ ನವಜೀವನ ಸಮಿತಿಯಲ್ಲಿ ಸೇರಿಕೊಂಡು ಅವರೆಲ್ಲ ಸಂಘಗಳನ್ನು ಮಾಡ್ತೇವೆ ನಾವು. ಪ್ರತಿಯವರು ವಾರದಲ್ಲಿ ಎಲ್ಲರೂ ಸೇರಿಕೊಂಡು ಉಳಿತಾಯವನ್ನು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಘಗಳಿಗೆ ನಾವು 1 ವರ್ಷ ನಂತರ ಸಾಲ ಸೌಲಭ್ಯವನ್ನು ಕೊಡ್ತೀವಿ. ಇದ್ರ ಮೂಲಕ ಏನಾಗಿದೆ ಕೇಳಿದ್ರೆ ಅವರು ಮಾಡುವಂಥ ಉದ್ಯೋಗಕ್ಕೆ ಒಂದು ಇನ್ವೆಸ್ಟ್ಮೆಂಟಿಗೆ ಪ್ರೋತ್ಸಾಹ ಕೊಟ್ಟಂಗಾಗಿದೆ. ಅದ್ರ ಮೂಲಕ ಬಹಳ ಬದಲಾವಣೆ ಇದೆ. ಉದಾಹರಣೆಗೆ ನಮ್ಮ ಶಾಂತರಾಮ್ ಅವರು, ಇವರು ನಮ್ಮ ಇಲ್ಲೇ ಮಾಲಿಂಗಪುರ ಶಿಬಿರಕ್ಕೆ ಬಿಟ್ಟು ಈಗ ಸ್ವಉದ್ಯೋಗವನ್ನು ಮಾಡಿಕೊಂಡು ಟೈಲರಿಂಗ್ ಹೇಳುವಂಥದ್ರ ಮೂಲಕ ಅವರು ಸ್ವಂತ ಗಾರ್ಮೆಂಟ್ಸನ್ನು ಮಾಡ್ಕೊಂಡಿದ್ದಾರೆ. ಸುಮಾರು 50 ಮಂದಿಗೆ ಉದ್ಯೋಗ ಕೊಟ್ಟಿದ್ದಾರೆ.